विघ्नद्वांत निवारणैक तरणी विघ्नाटवी हव्यवाट विघ्नो व्याळकुलो प्रमत्त गरुडो विघ्नेब पंचानन विघ्नो तुंगगिरि प्रभेदन पवी विघ्नाब्दि कुंभोद्भव विघ्नागौ गगन प्रचंड पवनो विघ्नागौ गगन प्रचंड पवनो श्री विघ्नेश्वर पातु मा कमनीयकराम्बुरु पाशाङ्कुशदरवर शम्बरारिचितु तनय मधुरगेह पाशाङ्कुशदरवर शम्बरारिचितु तनय मधुरगेह 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 जम्बवैरि विनु तामर जम्बवैरि विनु तामर वंदित लंबोदर विघ्नाम्बुदि कुंभज जम्बवैरि विनु तामर वंदित लंबोदर विघ्नाम्बुदि कुंभज जम्बवैरि विनु तामर वंदित लंबोदर विघ्नाम्बुदि कुंभज जम्बवैरि विनु तामर वंदित लंबोदर जवारणा वदना त्रैलोक्य सुमोदन वारणा वदना पालय गजमुख पार्वती नंदन जा ಶಂಭುಕುಮಾರನೆ ಕುಂಬಿನಿ ಗೊಡೆಯ ನಂಬಿದೆ ತವ ಪದ ಬೆಂಬಿಡದೆ ಪೊರೆ ನಂಬಿದೆ ತವ ಪದ ಬೆಂಬಿಡದೆ ಪೊರೆ ನಂಬಿದೆ ತವ ಪದ ಬೆಂಬಿಡದೆ ಪೊರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ತಾಳಮದ್ದಲೆ ಘಟಕ ನೈಕಂಬಳಿ ಇವರು ಸಾದರಪಡಿಸುವಂತಹ ಯಕ್ಷಗಾನ ತಾಳಮದ್ದಳೆ ಶ್ರೀ ಪಾಂಡೇಶ್ವರ ವೆಂಕಟ ಎನ್ನುವರ ಸ್ವರ್ಣಲೇಖನಿಂದ ಚಿತ್ರಿಸಲ್ಪಟ್ಟಂತಹ ಅದ್ಭುತ ಸಾಹಿತ್ಯ ಕೃತಿ ಕರ್ಣಾರ್ಜುನ. ಭಾಗವಹಿಸುವವರು ಭಾಗವತರಾಗಿ ಶ್ರೀಯುತ ದರ್ಶನ್ಗೌಡ ಹಾಗೂ ವಿನಯ್ ರಾಜೀವ ಶೆಟ್ಟಿ. ಅದ್ಭುತವಾದಂತಹ ಶಾರೀರವನ್ನುಳ್ಳ ಈ ಕ್ಷೇತ್ರದಲ್ಲಿ ಬಹುಕಾಲ ಸ್ಥಿರೆಯಾಗಿ ನಿಲ್ಲಬಲ್ಲಂತಹ ಅದ್ಭುತ ಭರವಸೆ ಉಳ್ಳಂತಹ ಇಬ್ಬರು ಉಭಯ ಭಾಗವತರು ಭಾಗವತಿಕೆಯನ್ನು ಮಾಡುವುದರ ಮುಖೇನ ಈ ಕಾರ್ಯಕ್ರಮವನ್ನು ಮುಂಚೂಣಿಯಲ್ಲಿ ನಿಂತು ನಡೆಸಿಕೊಡ್ಲಿಕ್ಕಿದ್ದಾರೆ. ಇವರಿಗೆ ಹಿಮ್ಮೇಳದಲ್ಲಿ ಜೊತೆಯಾಗಲಿಕ್ಕಿದ್ದಾರೆ ಮದ್ದಲೆ ವಾದನದಲ್ಲಿ ಶ್ರೀಯುತ ಮಹಾಬಲೇಶ್ವರಗೌಡ, ಹಿರಿಯ ಮದ್ದಲೆ ವಾದಕರು. ಚಂಡೆ ವಾದನದಲ್ಲಿ ಕೋಟ ಶಿವಾನಂದ ಅವರು, ಬಡಗುತಿಟ್ಟಿನ ಬಹು ದೀರ್ಘಕಾಲದ ಚಂಡೆ ವಾದಕರು. ಅರ್ಥಧಾರಿಗಳಾಗಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಕರ್ಣನ ಪಾತ್ರದಲ್ಲಿ ಶ್ರೀಯುತ ಸುರೇಶ್ ಶೆಟ್ಟಿ ನಂದ್ರೊಳ್ಳಿ, ಈ ಭಾಗದ ಅದ್ಭುತ ಯುವ ಅರ್ಥಧಾರಿ. ಇವರಿಗೆ ಅರ್ಜುನನಾಗಿ ಮುಖಾಮುಖಿಯಾಗಲಿಕ್ಕಿದ್ದಾರೆ ಶ್ರೀಯುತ ಸುಧಾಕರ್ ಆಚಾರ್ಯ ನಂದ್ರೊಳ್ಳಿ. ಶಲ್ಯನಾಗಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ಪ್ರಸಾದ್ ಭಟ್ಕಳ.
ಕೃಷ್ಣನಾಗಿ ಇವರೊಂದಿಗೆ ಸಂವಾದಕ್ಕೆ ಸಾಗಿ ಬರಲಿಕ್ಕಿದ್ದಾರೆ ಶ್ರೀ ಕುಮಾರ ಶಂಕರ್ ನಾರಾಯಣ ಉಪನ್ಯಾಸಕರು ಸರ್ಪಾಸ್ತ್ರದ ಭಾಗದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ ಜಗದೀಶ್ ಶೆಟ್ಟಿ ವಾಸುಕಿ ಕ್ಲಿನಿಕ್ ಸಿದ್ದಾಪುರ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲಬಂದು ಪೇಳುವೆ ನೀ ಪುರಾಣ ಪುಣ್ಯ ಕಥಾಮೃತವ ಬಂದಾರತವೌ ಕಾಣುತ ಮುಂದರಿಯುತ ಸಮ್ಮುಖದೊಳು ಬಂದಾರತವೌ ಕಾಣುತ ಮುಂದರಿಯುತ ಸಮ್ಮುಖದೊಳು ಮುರಹರನಾಗೌ ಚಂದವೇ ಸಾರಥಿ ತನವಿದು ಚಂದವೇ ಸಾರಥಿ ತನವಿದು ಚಂದವೇ ಸುಂದರನೆ ಎನ್ನುತ್ತ ಶಲ್ಯ ನೋಡ್ಜರೆಯು ತಿಂತೆಂದ ಚಂದವೇ ಸಾರಥಿ ತನವಿದು ಸುಂದರನೆ ಎನ್ನುತ್ತ ಶಲ್ಯನೊಳು ಜರೆಯು ತಿಂತೆಂದ ಮಹಾಭಾರತ ಭಾರತ ಯಾವತ್ತಿಗಿದ್ದರೂ ಮಹತ್ವಿಕೆಯಿಂದ ಕೂಡಿದ್ದೆ ಆದರೆ ಯಾವುದರಲ್ಲಿ ಅದರ ಮಹತ್ವಿಕೆ ಇಷ್ಟರವರೆಗೆ ಇದ್ದದ್ದು ವೈದಿಕವಾದಂತಹ ವೇದವಿದ್ಯೆಯಿಂದಲೋ ಅಲ್ಲ ಸಾಂಸ್ಕೃತಿಕ ವಿದ್ಯೆಯಿಂದಲೋ ಜಗತ್ತಿನಲ್ಲಿಯೇ ಭರತವರ್ಷ ಮಹಾಭಾರತವೆಂದೆನ್ನಿಸಿಕೊಂಡಿತ್ತು ಆದರೆ ವರ್ತಮಾನ ಕಾಲದಲ್ಲಿ ಮಹಾಭಾರತ ಎನ್ನುವ ಶಬ್ದ ದಾಯಾದಿ ಕಲಹ ಕುಟುಂಬ ಕಲಹಕ್ಕೆ ಸೂಚಕವಾಗಿ ನಿಂತು ಬಿಡುತ್ತಲ್ಲ ಕುಟುಂಬ ಕಲಹವೊಂದು ಮಹಾಭಾರತದ ರೂಪದಲ್ಲಿ ಪ್ರಪಂಚ ಪರಿಚಯಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಯಿತಲ್ಲ ಅದು ನಾವಿರುವಂತಹ ಈ ಕಾಲದಲ್ಲಿ ಸಂಭವಿಸಿತಲ್ಲ ಎನ್ನುವುದೇ ಖೇದಕರ ವಿಷಯ ಛೇ ಹೀಗಾಗಬಾರದಿತ್ತು ಇಂತಹದೊಂದು ಯುದ್ಧ ಕುಟುಂಬ ಕಲಹ ಕೇವಲ ಕಲಹವಾಗಿ ಉಳಿದಿಲ್ಲ ಇಡೀ ಭರತ ವರ್ಷದ ಕಲಹವಾಗಿ ಕಲಹವಾಗಿ ಪರಿವರ್ತಿತವಾಯಿತು ಅದೆಷ್ಟೋ ಜನ ರಕ್ತವನ್ನು ಹರಿಸಬೇಕಾದಂತಹ ಅನಿವಾರ್ಯತೆ ಬಂದೊದಗಿತ್ತು ತಪ್ಪಿಸುವುದಕ್ಕೆ ಪ್ರಾಮಾಣಿಕವಾಗಿ ಅನೇಕ ಬಾರಿ ನಾ ಪ್ರಯತ್ನಿಸಿದ್ದು ಇದೆ ಆದರೆ ನಮ್ಮ ಪ್ರಯತ್ನಗಳೆಲ್ಲವೂ ಆ ವಿಭಾಗದಲ್ಲಿ ವಿಫಲವಾಗಿಯೇ ಹೋದುವಲ್ಲ ಅಂತೂ ಕುರುಕ್ಷೇತ್ರವೆಂಬ ಈ ರಣಕಣದಲ್ಲಿ ಮಹಾಭಾರತ ಯುದ್ಧ ತೊಡಗಿಯೇ ಬಿಟ್ಟಿತು 10-16 ದಿನಗಳ ಯುದ್ಧ ಕಳೆದು ಹೋಯಿತು ಇದರಲ್ಲಿ ಈ ಕೃಷ್ಣನ ಪಾತ್ರ ಏನು ಮತ್ತೇನೂ ಇಲ್ಲ ಧರ್ಮ ಪಕ್ಷಪಾತ ಪಾಂಡವರ ಪಕ್ಷಪಾತಿ ಶ್ರೀಕೃಷ್ಣ ಎನ್ನುವಂತಹ ಅಭಿಪ್ರಾಯ ಕೆಲವರಲ್ಲಿದ್ದರೂ ಕೂಡ ಪಾಂಡವರ ಪಕ್ಷವನ್ನು ನಾನಂತದೇಕೆ ಅಲ್ಲಿ ಧರ್ಮ ಉಂಟು ಸತ್ಯ ಉಂಟು ನ್ಯಾಯ ಉಂಟು ಎಂಬ ಕಾರಣಕ್ಕಾಗಿ ಹುಟ್ಟಿದಂದಿನಿಂದ ಇದು ತನಕವೂ ಅವರಿಗೆ ಅನ್ಯಾಯವೇ ಆಗಿದೆ ಸಂತ್ರಸ್ತರವರು ಆದ್ದರಿಂದ ಅವರನ್ನು ಸಂತೈಸುವುದಕ್ಕೆ ಬೇಕಾಗಿ ನಾನು ಈ ನೆಲೆಯನ್ನು ಕಂಡುಕೊಂಡೆ ನನ್ನ ಹುಟ್ಟಿನಿಂದಲೂ ಅನ್ಯಾಯವನ್ನು ಪ್ರತಿಭಟಿಸುತ್ತಾ ಪರ ಪೀಡಕರು ಯಾರಿದ್ದಾರೋ ಅವರನ್ನು ಶಿಕ್ಷಿಸುತ್ತಾ ಸಿಸ್ಟರನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸುತ್ತಾ ಬಂದವನು ತಾನು ಆದ್ದರಿಂದ ಪಾಂಡವ ಪಕ್ಷವನ್ನು ಅಂತುಕೊಂಡೆ ನಾನು ಎಲ್ಲವೂ ನನ್ನೆಣಿಕೆಯಂತೆ ನಡೆಯುತ್ತಿದೆಯೇ ಅದೇ ಹೌದಾಗಿದ್ದರೆ ಇಷ್ಟು ಹೊತ್ತಿಗೆ ಪಾಂಡವರ ಪಕ್ಷಕ್ಕೆ ಜಯ ಲಭಿಸಬೇಕಾಗಿತ್ತು ಇಲ್ಲ ಹಾಗಾಗುವುದಿಲ್ಲ ಕರ್ಮಭೂಮಿಯಲ್ಲಿ ಕರ್ಮವನ್ನು ಎಷ್ಟು ಆಚರಿಸಬೇಕೋ ಅಷ್ಟನ್ನು ಆಚರಿಸಿಯೇ ತೀರಬೇಕು
ಸಿದ್ಧಿಸಿಕೊಳ್ಳಬೇಕಾದಕ್ಕೆ ಪ್ರಯತ್ನಿಸಬೇಕು ಎಂಬಿ ನೆಲೆಯಲ್ಲಿಯೇ ನಾನೂ ಉದ್ಯುಕ್ತನಾದವ. 16 ದಿನಗಳ ಯುದ್ಧ ಕಳೆದು ಹೋಯಿತು. 10 ದಿವಸ ಭೀಷ್ಮಾಚಾರ್ಯರ ಸೇನಾಧಿಪತ್ಯ ಪ್ರತಿಪಕ್ಷದಲ್ಲಿ. ಆ ಬಳಿಕ 5 ದಿವಸಗಳ ಕಾಲ ದ್ರೋಣಾಚಾರ್ಯರ ಸೇನಾಪತ್ಯವು ಮುಗಿಯಿತು. ನಿನ್ನೆಯ ದಿವಸ ಕರ್ಣಸೇನಾಧಿಪತ್ಯ ಆರಂಭವಾಯಿತು. ಹೇಳಿಕೊಳ್ಳುವಂತಹ ನಿರ್ಣಯಾತ್ಮಕವಾದಂತಹ ಸೋಲೋ ಗೆಲುವೋ ಕಾರಣವಾಗುವಂತಹ ಘಟನೆಗಳು ಯಾವುದು ನಡೆಯಲಿಲ್ಲ ನಿನ್ನೆ. ಆದರೆ ಇವತ್ತು 17 ದಿವಸದ ಯುದ್ಧ. ಬೆಳಿಗ್ಗೆ ಸಾಕಷ್ಟು ಕದನ ಕೋಲಾಹಲವೇ ಸಂಭವಿಸಿಬಿಟ್ಟಿತು. ಕದನ ಕಲಿಯಾಗಿ ಬೆಳಗ್ಗಿನ ಅಷ್ಟೂ ಹೊತ್ತಿನಲ್ಲಿ ವಿಜೃಂಭಿಸಿದಾತ ಕಲಿ ಕರ್ಣನೇ. ಯಾಕೆ ಅಂತ ನಾನು ಆ ಕಡೆಗೆ ದೃಷ್ಟಿ ಹಾಯಿಸಿದೆ. ಅಲ್ಲಿನ ಸಾರಥಿ ಸ್ಥಾನದಲ್ಲಿ ಒಂದು ವಿಶೇಷ ಏನು ಅದನ್ನು ನಾ ಗಮನಿಸಿದೆ. ಅಲ್ಲಿ ಕಂಡವರು ಮತ್ಯಾರೂ ಅಲ್ಲ, ಯಾರು ಮದ್ರಭೂಪತಿಗಳು ಶಲ್ಯರು. ಅವರ ನೆರವಿನಿಂದ ಕರ್ಣ ಈ ರೀತಿಯಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಏನು ಮಾಡೋಣ, ಗುರುಗಳಾದಂತಹ ಪರಶುರಾಮರ ಬಳಿಯಲ್ಲಿ ಯುದ್ಧ ಕಲಿಯುತ್ತಿರುವಂತಹ ಯುದ್ಧ ಕಲಿತಾದ ಕಾಲಕ್ಕೆ ಪ್ರಮಾದವೋ ಆಯಾಚಿತವೋ ಅನುಚಿತವೋ ಅನ್ನುವುದು ಬೇರೆ ವಿಚಾರ. ವರವೋ ಶಾಪವೋ ಅನ್ನುವುದನ್ನು ತೀರ್ಮಾನಿಸುವುದಕ್ಕಾಗದೇ ಇದ್ದಂತಹ ಒಂದು ಘಟನೆಯನ್ನು ನಾವು ಕೇಳಿಬಲ್ಲೆವು. ಪರಶುರಾಮರು ಹೇಳಿಬಿಟ್ಟಿದ್ದಾರಂತೆ, ಇಷ್ಟು ದಿನ ಭದ್ರದೋಳಿದ್ದುದು ಸಾಕು, ಮದ್ರಭೂಪನ ಸೇನಾಧಿಪತ್ಯದಲ್ಲಿ ಗೆದ್ದುಕೋ ಒಂದು ದಿನದ ಯುದ್ಧವನ್ನು ಎಂಬುದಾಗಿ ಇಂದಿನ ಸೇನಾಧಿಪತ್ಯವನ್ನು ವಹಿಸಿಕೊಂಡಿರುವಂತಹ ಕರ್ಣನಿಗೆ ಅಂದೇ ಮಾತು ಕೊಟ್ಟಿದ್ದರಂತೆ. ಆ ವರದ ಸದುಪಯೋಗ ಪಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಆಚಾರ್ಯ ಪರಶುರಾಮರ ಮಾತು ಹುಸಿಯಾಗುವುದಕ್ಕಿಲ್ಲ. ಹಾಗಂತ ಅದನ್ನು ಆಗ ಗೊಟ್ಟರೆ ಅನಾಹುತವೇ ಸಂಭವಿಸುತ್ತದೆ. ಅಲ್ಲ, ಅನಾಹುತ ಅನ್ನುವುದಕ್ಕಿಂತ ಪ್ರಮುಖವಾಗಿ ನನ್ನ ರಥಿಕನಾದಂತಹ ಭಾವನಾದಂತಹ ಪಾರ್ಥನ ಮಾತು ಉಳಿಯುವುದಕ್ಕಿಲ್ಲ. ಮೂರು ಬಾರಿ ಭಾಷಾಬದ್ಧನಾಗಿದ್ದಾನೆ ಆತ. ಇಂದು ಸಂಜೆಯ ಒಳಗೆ ಕರ್ಣನನ್ನು ಕೊಂದು ಕಳೆಯಬೇಕು ಎನ್ನುವುದಾಗಿ ಆ ಮಾತು ಪೂರೈಸಲ್ಪಡಬೇಕಾದರೆ ಶಲ್ಯ ಸಾರಥ್ಯವೇ ಕರ್ಣನಿಗೆ ಉಂಟು ಅಂತಾದರೆ ಅಸಾಧ್ಯವೇ ಆಗಿ ಉಳಿದೀತು. ಏನು ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ? ಹೀಗೆ ಏನು ಮಾಡಬಹುದು ಏನು ಮಾಡಬಹುದು ಅಂತ ಯೋಚಿಸುತ್ತಾ ಇರುವ ಹೊತ್ತಿಗೆ ಪೂರ್ವಾಹ್ನ ಮುಗಿದು ಹೋಯಿತು. ಮಧ್ಯಾಹ್ನದ ಯುದ್ಧ ಆರಂಭವಾಗಿದೆ. ನಾನು ಎಣಿಸಿದ್ದು ನಾನೇ ರಥವನ್ನು ತಗೊಂಡು ಹೋಗಿ ನಿಲ್ಲಿಸಬೇಕಾದೀತು ಅಂತ. ಈಗ ನೋಡಿದರೆ ಅದು ಬೇಡ, ರಥವೇ ಈ ಕಡೆಗೆ ಬಂತಲ್ಲ ಕರ್ಣನದ್ದು. ಆ ಬಂದ ರಥವನ್ನು ಕಂಡೇ ಏನು ಮಾಡಬೇಕು ಎನ್ನುವಂತಹ ನಿರ್ಣಯವನ್ನು ನಾ ತೆಗೆದುಕೊಂಡಾಯಿತು. ಮತ್ತೇನೂ ಅಲ್ಲ, ಸಾರಥಿಯ ಸ್ಥಾನದಲ್ಲಿ ಕೂತುಕೊಂಡಂತಹ ಶಲ್ಯಭೂಪತಿಗಳನ್ನು ಕರೆದು ಮಾತಾಡಿಸಿದರೆ ಹೇಗೆ? ಓಹೋಹೋ, ಶಲ್ಯಭೂಪತಿಗಳು ಸಾರಥಿ ತನವಿದು
ಅಂತ ಕೇಳುವುದಕ್ಕೂ ಪೂರ್ತಿ ಭರವಸೆ ಉಳಿದಿಲ್ಲ ನಮಗೆ. ನಿನ್ನಂತವನಿಗೆ ಭರವಸೆ ಕಳೆದುಕೊಳ್ತದೆ ಅಂತ ಆದ್ರೆ ಸಾಮಾನ್ಯರ ಕಥೆ ಅಂತ ಕೃಷ್ಣ. ಅಲ್ಲ, ಭರವಸೆ ಕಳೆದುಕೊಳ್ಳುವುದು ಯಾರು ಅನ್ನುವ ಪ್ರಶ್ನೆ ಅಲ್ಲ, ಅದಕ್ಕೆ ಕಾರಣರಾಗುವವರು ನೀವು ಎನ್ನುವುದು ಪ್ರಶ್ನೆ. ಅಂತೂ ನನ್ನ ಮೇಲೊಂದು ದೊಡ್ಡ ಭರವಸೆ ನಿಮಗುಂಟು ಅಂತ ಆಯ್ತು. ಭೂಪತಿತ್ವ ಗುರುತಿಸಬೇಕಾದ್ರೆ ಅದಕ್ಕೆ ಲಾಂಛನವಾಗಿ ತಲೆಯಲ್ಲಿರಬೇಕಾದದ್ದು ಮುಕುಟ ತಾನೆ, ಅದೇ ಕಾಣ್ತಾ ಇಲ್ಲ. ಅದರ ಬದಲಿಗೆ ಸಾಮಾನ್ಯ ಸಾರಥಿಗಳು ಕಟ್ಟಿಕೊಳ್ಳುವಂತಹ ಮುಂಡಾಸನ್ನು ಕಟ್ಟಿಕೊಂಡಿದ್ದೀರಿ. ವ್ಯತ್ಯಾಸ ತಮ್ಮಂತವರಿಗೆ ಗೊತ್ತಾಗಬೇಕಾಗಿತ್ತು. ಕೇವಲ ಮುಂಡಾಸಿಗೂ ಕಿರೀಟ್ ಧರಿಸಬಹುದಾದ ಕಿರೀಟಕ್ಕೂ ಆ ವ್ಯತ್ಯಾಸವೇ ಗೊತ್ತಾಗದೇ ಇದ್ದ ಹಾಗೆ ಹೋಯಿತು. ಗೊತ್ತಾಗದಿದ್ದ ಹಾಗೆ ಆಗಿ ಹೋಯಿತು. ಮುಕುಟವೋ ಮುಂಡಾಸೋ ತಲೆ ಅದೇ ಅಲ್ವಾ? ತಲೆ ಅದೇ ಹೌದು, ಆದ್ರೆ ಎಲ್ಲಿರಬೇಕಾದದ್ದು ಎಲ್ಲಿರಬೇಕು ಅಲ್ಲೇ ಇರಬೇಕು ತಾನೆ. ಮುಕುಟ ಎಲ್ಲಿರಬೇಕು, ಮುಂಡಾಸಿ ಎಲ್ಲಿರಬೇಕು, ಯಾವ ಸ್ಥಾನದಲ್ಲಿ ಇರುವವರಿಗಿರಬೇಕು ಅನ್ನುವುದೇ ವಿಷಯ ತಾನೆ. ಒಂದು ಮತ್ತೊಂದು, ಮುಕುಟವೋ ಮುಂಡಾಸೋ ಯಾರ ತಲೆಗುಂಟು ಎನ್ನುವುದರಿಂದಲೂ ಅದಕ್ಕೂ ಒಂದು ಬೆಲೆ ಬರ್ತದೆ. ಆದರೆ ಮುಂಡಾಸು ಕಟ್ಟಿಕೊಳ್ಳುವುದಕ್ಕೆ ಒಂದು ಸ್ಥಾನ ಅಂತ ಉಂಟಲ್ಲ, ಕಿರೀಟ ಧರಿಸುವುದಕ್ಕೆ. ಎಲ್ಲೆಲ್ಲೋ ಇದ್ದವರು ಕಿರೀಟ ಧರಿಸುವುದಕ್ಕಾಗುವುದಿಲ್ಲಲ್ಲ, ಪೀಠಸ್ಥರಾದವರಿಗೆ ತಾನೇ ಆ ಕಿರೀಟ ಧರಿಸಿಕೊಳ್ಳುವಂತಹ ಭಾಗ್ಯ ಬರುವುದು. ಸರಿ, ಏನೇ ಆಗಲಿ ಆದರೂ ಒಂದುಂಟು. ಮುಂಡಾಸಿನಲ್ಲಿಯೂ ಒಂದು ಅಂದ ಉಂಟು ನಿಮ್ಮದು. ಹಾ, ನಿಮ್ಮದು ಹೇಗೆ ಇರಲಿ, ತಲೆಗೆ ಸುತ್ತಿಕೊಂಡದ್ದೋ ಇಟ್ಟುಕೊಂಡದ್ದೋ ಕಟ್ಟಿಕೊಂಡದ್ದೋ ಅದು ಯಾವುದೇ ಇದ್ರೂ ನೀವು ಮದನ ರೂಪ ಹೌದು. ಅಂತೂ ಚಂದ ಚಂದವೇ. ಬಹುಶಃ ಅದು ನಿಮಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ನಿಮ್ಮ ಊರಿನ ಲಕ್ಷಣ ಅಂತ ಕಾಣ್ತದೆ. ನಿಮ್ಮ ರಾಜ್ಯ ಮದ್ರ ದೇಶದಲ್ಲಿರುವವರೆಲ್ಲರೂ ಸುಂದರಾಂಗರಿ ಅಂತ ಅನ್ನಿಸ್ತದೆ ನನಗೆ. ಹೌದು, ಇನ್ನೂ ವಿಶೇಷ ಕೇಳ್ತಿರೋ, ನಮ್ಮೂರಲ್ಲಿ ವರದಕ್ಷಿಣೆ ಕೊಟ್ಟು ಅಭ್ಯಾಸವೇ ಇಲ್ಲ. ಹೆಣ್ಣು ಮಕ್ಕಳು ವರದಕ್ಷಿಣೆ ಪಡ್ಕೊಂಡೇ ಅಭ್ಯಾಸ ನಿಮಗೆ? ನಾವು ತಕ್ಕೊಂಡೇ ಕೊಡುವುದು. ಅಲ್ಲ, ಅದೇ ಹೌದು. ನೀವು ಚಂದ ಮಾತ್ರ ಅಲ್ಲ, ನಿಮ್ಮ ತಂಗಿಯೂ ಕೂಡ ಬಹಳ ಸುಂದರ ಅಂತ ನಾ ಕೇಳಿದ್ದೇನೆ. ಮಾದ್ರಿ ಅದು ಎಷ್ಟು ಸುಂದರವತಿ ಅಂತ ಅಂದ್ರೆ, ಆಕೆ ಪಾಂಡು ರಾಜನನ್ನೇ ಪಡ್ಕೊಳ್ಳುವಷ್ಟು. ಅಲ್ಲ, ಅದು ಹೌದು. ಮತ್ತೆ ಯಾವ್ಯಾವ ಊರಲ್ಲಿ ಎಲ್ಲಿ ಚಂದದ ಹೆಣ್ಣು ಮಕ್ಕಳು ಸಿಗ್ತಾರೆ ಅಂತ ನಿನ್ನಷ್ಟು ಬಾಯಲ್ಲಿ ಕೇಳಬೇಕು ಬಿಟ್ರೆ. ಅಲ್ಲ, ಬೇರೆಯವರಲ್ಲಿ ಕೇಳಿ. ಇದು ಈಗಿನ ಕಾಲ, ಈಗಿನ ಕಾಲ ನಿಮ್ಮ ಕಾಲದ್ದಲ್ಲ, ಪಾಂಡು ಚಕ್ರವರ್ತಿಯ ಕಾಲದ್ದು ಅಲ್ಲ. ಅಂತೂ ವರ್ತಮಾನ ಕಾಲದಲ್ಲಿ ನಾನು ಹೌದು. ಇನ್ನು ಸ್ಪಷ್ಟ ಹೇಳು, ನಮ್ಮ ಮಣ್ಣಿನ ಗುಣ ಹಾಗೆ, ನಮ್ಮ ಮಣ್ಣಿನಲ್ಲಿ ಹುಟ್ಟಿದವರೆಲ್ಲರೂ ಚಂದವೇ. ಅದೇ ಹೇಳಿದ್ದು, ಅದೇ ರೂಪವನ್ನು ನಿಮ್ಮಲ್ಲಿ ಈಗಲೂ ಕಾಣ್ತೇನಲ್ಲ ಅನ್ನುವುದು ವಿಶೇಷ. ಇಷ್ಟು ವಯಸ್ಸಾದ ಮೇಲೆ, ವಯಸ್ಸಾದ ಮೇಲೂ ಸಹ ನೀವು ಅಷ್ಟು ಸುಂದರಾಂಗರಾಗಿಯೇ ಕಂಗೊಳಿಸ್ತಾ ಇದ್ದೀರಲ್ಲ ಅನ್ನುವುದು ವಿಷಯ. ಆದರೆ ನಿಮ್ಮ ನಡೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಶ್ನಾರ್ಥಕವಾಗಿಯೇ ಕಾಣ್ತಾ ಉಂಟು.
ಪ್ರಶ್ನಾರ್ಥಕವು. ಹೌದಪ್ಪ, ಯಾಕೆ ಅಂತಂದ್ರೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುವವ ನೀನಂತೆ, ನಿನಗೆ ಪ್ರಶ್ನೆ ಅಂದ್ರೆ ಬಹಳ ಕಷ್ಟ ಅಲ್ಲ. ನನಗೆ ಮಾತ್ರ ಪ್ರಶ್ನೆ ಅಲ್ಲ, ಈ ಪ್ರಪಂಚಕ್ಕೆ ನೀವು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಗೋಚರಿಸ್ತಾ ಇದ್ದೀರಿ ಅಂತ ಹೇಳಿದ್ದು, ಜೊತೆಯಲ್ಲಿ ಆಶ್ಚರ್ಯ ಸೂಚಕವೂ ಉಂಟು. ಪ್ರಶ್ನಾರ್ಥಕ ಯಾಕೆ ಅಂತ ಕೇಳಿದ್ರೆ, ನಾನು ಪಾಂಡವ ಪಾಳೆಯದಿಂದ ಹೇಳ್ತಾ ಇರುವಂತಹದ್ದು, ನಮ್ಮ ಪಾಳೆಯದಲ್ಲಿ ಯಾವಾಗ ಯುದ್ಧ ಮಾಡುವುದು ಅನ್ನುವುದು ನಿಶ್ಚಯವಾಯಿತು, ಮೊದಲ ಪತ್ರ ಸಹಾಯಕ್ಕಾಗಿ ನಿಮಗೆ ಬರೆದು ಕಳುಹಿಸಿದ್ದು ಮದ್ರ ದೇಶಕ್ಕೆ. ಮೊದಲು ಹೊರಟು ಬಂದವನು ನಾನೇ. ಅದೇ, ಆದರೆ ಯಾಕೆ ಹಾಗೆ ಪತ್ರ ಮೊದಲು ನಿಮಗೆ ಕಳುಹಿಸಿದ್ರು ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಹಸ್ತಿನಾವತಿಯ ಚಕ್ರವರ್ತಿ ಪೀಠ ಅಷ್ಟೇನೂ ಬಲ ಇಲ್ಲದ ಕಾಲಕ್ಕೆ, ಅಸ್ಥಿರವಾದಂತಹ ಕಾಲಕ್ಕೆ ಪಾಂಡು ಚಕ್ರವರ್ತಿಗೆ ಸಾರಥ್ಯವನ್ನು ಮಾಡುವುದರ ಮೂಲಕ ಆ ಚಕ್ರವರ್ತಿ ಪೀಠವನ್ನು ಮತ್ತಷ್ಟು ಭದ್ರಗೊಳಿಸಿದವರು ತಾವು. ಪಾಂಡು ಚಕ್ರವರ್ತಿ ಜೈತ್ರ ಯಾತ್ರೆ ವಿಜೃಂಭಿಸಿದ್ದು ಪಾಂಡುವಿನ ಸಾಮರ್ಥ್ಯಕ್ಕಿಂತಲೂ ಶಲ್ಯನ ಸಾರಥ್ಯದಿಂದ ಅನ್ನುವುದೇ ಸತ್ಯ ತಾನೆ. ಆದ್ರಿಂದಲೇ ಚಕ್ರವರ್ತಿ ಪೀಠ ಮತ್ತಷ್ಟು ಸ್ಥಿರವಾಯಿತು ಹಸ್ತಿನಾವತಿಯದ್ದು. ಆ ಮಟ್ಟಿಗೆ ನಮ್ಮದೊಂದು ಕೊಡುಗೆ. ಈಗ ಅಂತಹದೇ ಒಂದು ಕೊಡುಗೆ ಪಾಂಡವರಿಗೆ ನಿಮ್ಮಿಂದ ದೊರಕುತ್ತದೆ ಅನ್ನುವ ನಿರೀಕ್ಷೆಯಲ್ಲಿಯೇ ಪತ್ರ ಕಳುಹಿಸಿಕೊಟ್ಟದ್ದಾಗಿತ್ತು. ಸರಿ, ನೀವು ಹೊರಟದ್ದು ಪ್ರಥಮ ಅಂತ ಹೇಳಿದ್ರಲ್ಲ, ಅಲ್ಲೆಲ್ಲ ಕಾಯ್ತಾ ಕೂತದ್ದು. ನಿಮ್ಮಂತಹ ಒಂದು ಅಮೂಲ್ಯ ರತ್ನ ನಮ್ಮ ಪಕ್ಷಕ್ಕೆ ಬಂದು ಸೇರಿಕೊಳ್ಳುತ್ತದೆ ಅಂತ ಕಾಯ್ತಾ ಕೂತದ್ದು. ಆದರೆ ಈಚೆಗೆ ಬರಲೇ ಇಲ್ಲ, ಆ ಕಡೆಗೆ ಹೋಯಿತು ಸವಾರಿ. ಪ್ರಶ್ನೆ ಅಲ್ವಾ ಇದು. ಇಲ್ಲಿಗೆ ಅಂತ ಹೊರಟವರು ಅಲ್ಲಿಗೆ ಹೋಗಿ ತಲುಪ್ತಾರೆ ಅಂತಾದರೆ ಯಾಕೆ ಹೀಗೆ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿದ್ದು ನಾನು ಅದನ್ನು. ಆಯಿತು ಬಿಡಿ, ಏನೋ ಒಂದು ಕಾರಣಕ್ಕೆ ನೀವೇ ಹೇಳಬೇಕು ಕಾರಣ ಏನು ಅಂತ. ಅಂತೂ ನೀವು ಆ ಕಡೆಗೆ ಸೇರಿದ್ರೆ ಅಷ್ಟು ಬೇಸರ ಆಗಲಿಲ್ಲ ನನಗೆ. ನನಗೆ ನಿರೀಕ್ಷೆ ಇತ್ತು, ನಮ್ಮವರಿಗೂ ನಿರೀಕ್ಷೆ ಇತ್ತು. ಆದರೆ ಏನು ಮಾಡು, ಬೇಸರ ಮಾಡಿಕೊಂಡು ಏನು ಮಾಡಲಿಕ್ಕಾಗುತ್ತದೆ. ಅಂತೂ ವಿಷಯ ಹೋಯ್ತು, ಅದನ್ನು ಬಿಟ್ಟಾಯಿತು, ಯುದ್ಧ ಆರಂಭ ಆಯಿತು. ನಾವು ಆಲೋಚನೆ ಮಾಡಿದ್ದು, ನಮ್ಮ ಮಾಮ ಯೋಗ್ಯತಾ ಸಂಪನ್ನರು, ಆದ್ದರಿಂದ ಸರಿಯಾದಂತಹ ಸ್ಥಾನಮಾನ ಪ್ರತಿಪಕ್ಷದಲ್ಲಾದರೂ ಅವರಿಗೆ ದೊರಕುತ್ತದೆ ಅಂತ ನಿರೀಕ್ಷಿಸಿದ್ದು. ಕೆಲವೊಮ್ಮೆ ಹಾಗಾಗುತ್ತದೆ, ನಮ್ಮವರು ಯಾವ ಪಕ್ಷದಲ್ಲಿದ್ದರೂ ಒಳ್ಳೆ ಹುದ್ದೆಯಲ್ಲಿರಲಿ. ಅದೇ ಅದೇ, ಆದರೆ ಅದು ಹಾಗಾಗಲಿಲ್ಲ. ಅಲ್ಲೊಂದು ಆಶ್ಚರ್ಯ ಸೂಚಕ ಚಿಹ್ನೆ. ಮತ್ತೆ ಯಾಕೆ ಗೊತ್ತೋ, ಈಗ ಸೇನಾಧಿಪತಿತ್ವ ಭೀಷ್ಮರಿಗೆ ಯೋಗ್ಯವಾಗಿ ಅವರ ಪರಾಕ್ರಮವೋ ಅಲ್ಲ ಅವರ ಶೌರ್ಯವೋ ವಯಸ್ಸೋ ವಿದ್ಯೆಯೋ ಇತ್ಯಾದಿಗಳ ಮುಖೇನ ಆರಂಭದಲ್ಲಿ ಅವರಿಗೆ ಹೋಗಬೇಕಾದ್ದೆ. ನೀವೇನು ಮಾರ್ಗದರ್ಶಕರಾಗಿಯೋ ನಿರ್ದೇಶಕರಾಗಿಯೋ ಒಂದು ಹೊಸ ಸ್ಥಾನವಾದರೂ ಕಲ್ಪಿಸಿ ನಿಮ್ಮ ವಯಸ್ಸಿಗೆ ಅನುಭವಕ್ಕೆ ಯೋಗ್ಯತೆಗೆ ಅನುಗುಣವಾದಂತಹ ಒಂದು ಸ್ಥಾನ ನಿಮಗೆ ಕಲ್ಪಿತವಾಗುತ್ತದೆ ಅಂತ ನಾನು ಭಾವಿಸಿದೆ. ಭೀಷ್ಮರಿಗೆ ಸೇನಾಧಿಪತ್ಯ ಹೋಗುವಾಗ ನಾನೇ ಮುಖ್ಯ ಆಗಿದ್ದೆ. ಅಲ್ಲ, ಆರಂಭ ಮಾಡಿದ್ದು ಕೇಳಿರ ಈ ಮಾದ್ರೇಶ ಮುಖ್ಯರೇ ಅಂತಲೇ ಆರಂಭ ಮಾಡಿದ್ದು ಅಂತ ನಮಗೂ ಸುದ್ದಿ ಉಂಟು. ಹಾಗೆ ಅವ್ರಿಗೆ ಹೋಯಿತು, ಅವ್ರು 10 ದಿವಸ ಅವರ ನಿರ್ಗಮನ ಆಯಿತು. 11ನೇ ದಿವಸಕ್ಕೆ ಮತ್ತೆ ಪುನಃ ನಿರೀಕ್ಷೆ ಆರಂಭ ಆಯಿತು. ಬಹುಶಃ ಪಾಂಡವರು ಆಲೋಚನೆ ಮಾಡುದು, ನಮ್ಮ ಮಾವನಿಗೆ ಈಗ ಆ ಕಡೆಯಲ್ಲಿ ಒಂದು ಯೋಗ್ಯವಾದಂತಹ ಸ್ಥಾನ ಸಿಗುತ್ತದೆ ಅಂತ. ಬಹುಶಃ ಪಾಂಡವರು ಆಲೋಚನೆ ಮಾಡ್ಲಿಕ್ಕಿಲ್ಲ, ಪಾಂಡವರಿಗೆ ಅಂತ ಆಲೋಚನೆ ನೀ ಕೊಟ್ಟಿರಬಹುದು. ಬಂದಿರಬಹುದು ಅಂತ ನಾನು ಯೋಚನೆ ಮಾಡೋದು, ಅವ್ರಿಗೆ ಅಂತದ್ದು ಬಂದಿರಬಹುದು ಅಂತ ಅವ್ರು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ, ಬಂದಿರಬಹುದು ಅಂತ ನಾನು ಯೋಚನೆ ಮಾಡುವುದು. ಆದರೂ ದ್ರೋಣಾಚಾರ್ಯರಿಗೆ ಹೋಯ್ತು ಪಟ್ಟ. ಅದಕ್ಕೂ ಬೇಸರಿಸುವ ಹಾಗಿಲ್ಲ, ಉಭಯ ಕುಲ ಬಿಲ್ಲೋಜರು ಯೋಗ್ಯತಾವಂತರೇ, ಆದ್ದರಿಂದ ಅವರಿಗೆ ಕೊಟ್ಟದ್ದು ಸರಿ ಅಂತ ಎಣಿಸ್ಕೊಳ್ಬಹುದು. ಯಾವಾಗ ದ್ರೋಣಾಚಾರ್ಯರ ನಿಷ್ಕ್ರಮಣವಾಯಿತೋ ನಿಮಗೊಂದು ಯೋಗ್ಯ ಸ್ಥಾನ ಸಿಗುತ್ತದೆ. ನೀವು ಕೇವಲ 15 ದಿವಸದವರೆಗೆ ಹೇಗೆ ಸೇನಾನಿಯಾಗಿ ದುಡಿದಿದ್ದರೋ, ಒಬ್ಬ ಸೇನೆಯ ಯೋಧನಾಗಿ ದುಡಿದಿದ್ದೀರೋ, ಅದಕ್ಕಿಂತ ಮಿಗಿಲಾದಂತಹ ಸ್ಥಾನ, ಯೋಧರನ್ನೆಲ್ಲ ನಿಯೋಜಿಸುವಂತಹ ಒಂದು ಗುರುತರವಾದಂತಹ ಹೊಣೆಗಾರಿಕೆಗೆ ನೀವು ಹೆಗಲು ಕೊಡಬಹುದು. ಅಂತಹದೊಂದು ಯೋಗ್ಯ ಸ್ಥಾನ ನಿಮಗೆ ದಿಕ್ಕು ಸಿಕ್ಕುತ್ತದೆ, ಸೇನಾಧಿಪತಿಗಳು ನೀವು ಆಗುತ್ತೀರಿ ಅಂತ ನಿರೀಕ್ಷೆ ಮಾಡಿದ್ದು. ಅಲ್ಲೂ ಆಗಲಿಲ್ಲ. ಇದು ಯಾಕೆ ಆಗಲಿಲ್ಲ ಮತ್ತೊಂದು ಆಶ್ಚರ್ಯ ಆಯಿತು. 16ನೇ ದಿವಸದ ಯುದ್ಧ, ಸಾಮಾನ್ಯ ಯೋಧನಾಗಿ ಸೇನಾಧಿಪತಿಗೆ ನೀವು ಅಡಿಯಾಳಾಗಿ ನಡೆಸಿದ್ರಿ ಅಂತಾಯಿತು. ಈಗ 17ನೇ ದಿವಸ ಮತ್ತೂ ಆಶ್ಚರ್ಯ ಸೂಚಕವಾಗಿ ಹೋಯಿತಲ್ಲ, ನೀವು ಏನು ಮಾಡ್ತಾ ಇರೋದು ಇದು ಕೆಲಸ? ಸಾರಥ್ಯ ಹೀನವೃತ್ತಿ ಅಲ್ವೋ ಭೂನಾಥರಾದಂತಹ ನಿಮಗೆ? ಅಲ್ಲ, ನಿಮಗೆ ಇಂತಹದ್ದು ಯೋಗ್ಯವೋ? ಧೀವರತ್ವಕ್ಕೂ ಭೂವರತ್ವಕ್ಕೂ ವ್ಯತ್ಯಾಸ ಗೊತ್ತಾಗುವುದಿಲ್ವೋ ನಿಮಗೆ? ನೀವು ಸಾರಥ್ಯ ಮಾಡುವುದು ನಿಮ್ಮಂಥವರಿಗೆ, ಭೂನಾಥ ನಿನಗೇಕೆ ಸಾರಥಿತನವಿದು? ಹೀನ ವೃತ್ತಿ ಅಲ್ವೋ ಇದನ್ನು ನೀವು ಮಾಡುವುದು? ಯಾರ ರಥದಲ್ಲಿ ಕೂತು ಸಾರಥ್ಯ ಮಾಡುವುದು? ಏನಿದು, ಎಂಥದ್ದು ಅಂತ ನಮಗೆ ಅರ್ಥವೇ ಆಗಲಿಲ್ಲ, ಪ್ರಶ್ನೆಗೆ ಉತ್ತರವೇ ಸಿಕ್ಕಲಿಲ್ಲ ನೋಡಿ. ಕೃಷ್ಣ, ಆಲೋಚನೆ ಒಳ್ಳೆಯದು.
ಒಂದು ಮಾತುಂಟು ಕೃಷ್ಣ. ಏನು? ಗಾಜಿನ ಮನೆಯಲ್ಲಿ ಕುಳಿತವ ಹುಲ್ಲಿನ ಮನೆಗೆ ಕಲ್ಲು ಹೊಡೆಯುವ ಪ್ರಯತ್ನ ಮಾಡಬಾರದು. ಹುಲ್ಲಿನ ಮನೆಗೆ ಮಾಡಲೇಬಾರದು, ಖಂಡಿತಕ್ಕೂ. ಕಲ್ಲು ಬಿದ್ದರೆ ಸಮಸ್ಯೆ ಆಗುವುದಿಲ್ಲ, ಗಾಜಿನ ಮನೆ ಇದ್ರೆ ಉಳಿಯುವುದಿಲ್ಲ, ಅದು ಮನೆ ಒಡೆದು ಹೋಗುತ್ತದೆ. ಹೌದೌದು. ನಿನ್ನ ಆಕ್ಷೇಪ, ನಾನು ಬಂಡಿಯನ್ನು ಹೊಡೆಯುವುದು, ಕರ್ಣನ ಬಂಡಿ, ಕರ್ಣನ ಬಂಡಿ ಅಲ್ವಾ? ಆ ಧೀವರನಿಗೆ ನೀವು ಸೂತನಾಗಿ ವ್ಯವಹರಿಸ್ತೀರಲ್ಲ, ಸರಿಯೋ ಇದು ಅಂತ. ಕರ್ಣನ ಬಂಡಿಯನ್ನು ಭೂಪತಿಗಳೇ, ಯುದ್ಧ ಆರಂಭ ಆಗಿ ಇವತ್ತಿಗೆ 17 ದಿನ. ಹೌದು, ಇವತ್ತು ದಿನ ಆಯ್ತಲ್ವಾ? ಬೇಡ ಕೃಷ್ಣ. ಯಾವುದು? ನೀ ಮಾತಾಡಬೇಕಿತ್ತು ಅಂತ ನಾ ಹೇಳುವುದಿಲ್ಲ. ದೂರದಿಂದಲೇ ಭೂಪತಿಗಳೇ, ಬೇಡ, ಸಾಕಿತ್ತು, ಸಾಕಾಗ್ತಿತ್ತು, ಬೇಡ. ಕೈ ಎತ್ತುವುದು ಕಷ್ಟ ಆದ್ರೆ ಹುಬ್ಬಾರಿಸಿದ್ರು ಸಾಕಿತ್ತು ಅಂತ. ಮನಸ್ಸು ಮಾಡಿದ್ರೆ ಒಂದು ಕಣ್ಣು ಎರಡು ಕಣ್ಣು ಎರಡೂ ಮುಚ್ಚುವ ಸಾಮರ್ಥ್ಯ ಇದ್ದವನೇ ಕೃಷ್ಣ. ಒಂದು ಸಣ್ಣ ಸೂಚನೆ ಕೊಡಬಹುದಿತ್ತು. ಏನಂತ? ಏನೂ ಮಾಡದೆ 17ನೇ ದಿವಸ ಏನಯ್ಯ ಶಲ್ಯ ಭೂಪ. ಈಗ ನೆನಪಾಯ್ತು ನೋಡು. ಯಾವುದು? ಮತ್ತೆ ನೀ ಏನ್ ಹೇಳಿದೆ ಕೃಷ್ಣ? ಕಿರೀಟ ಇಡುವ ತಲೆಗೆ ಮುಂಡಾಸು ಬಂತು, ಕಾಣುವುದಕ್ಕಾಗುವುದಿಲ್ಲ, ಕಷ್ಟ ಆಗುತ್ತದೆ, ಈ ಸ್ಥಿತಿಯಲ್ಲಿ ನಿರೀಕ್ಷಿಸಲಿಲ್ಲ. ಆದ್ರೆ ನಾವೆಲ್ಲ ತಿಳಿದಿದ್ದು ಹೇಗೆ ಗೊತ್ತುಂಟು? ಹೇಗೆ? ಕಿರೀಟವೋ ಮುಂಡಾಸು ನೋಡಿ ಜನರನ್ನು ದೊಡ್ಡೆ ಮಾಡುವುದಲ್ಲ ಕೃಷ್ಣ. ಯೋಗ್ಯತೆ ಉಂಟು ಅಂತಾದರೆ ನವಿಲುಗುರಿ ತಲೆಗೆ ಹಾಕೊಂಡವನನ್ನು ದೇವರು ಅಂತ ಪೂಜೆ ಮಾಡಿದ್ದೇವೆ ನಾವು. ಸರಿ, ಕಿರೀಟ ಬೇಕು ಅಂತ ಇಲ್ಲ, ಮುಂಡಾಸು ಬೇಕು ಅಂತ ಇಲ್ಲ. ಯಾಕಂದ್ರೆ ಪೂಜೆ ಕಿರೀಟಕ್ಕಲ್ಲಲ್ಲ. ಹೌದು, ನವಿಲುಗಿರಿಗೂ ಅಲ್ಲ. ಹಾಗಾಗಿ ಅದೆಲ್ಲ ನಿನಗೆ ಆಡುವುದಕ್ಕೊಂದು ಮಾತಾದಿತ್ತು ಬಿಡು. ಆದ್ರೆ ಸ್ಥಾನದ ದ್ಯೋತಕ ಸುಳ್ಳು. ಹಾ, ಸ್ಥಾನ ಹಾ, ಬಂಡಿ ಹೊಡೆಯುವುದಲ್ವಾ? ಕೃಷ್ಣನಿಗಾಗುವಾಗ ರಥ, ಶಲ್ಯನಿಗಾಗುವಾಗ ಬಂಡಿ. ಬಂಡಿ ಪುಣ್ಯ, ನೀ ಗಾಡಿ ಹೊಡೆಯುವುದೊಂದೊಂದು ಹೇಳಲಿಲ್ಲ ನೋಡು. ಆ ಶಬ್ದ ಬೇಡ ಅಂತ. ಹಾ, ಅಲ್ಲಿಗೆ ತಂದಿಟ್ಟೆ ಅಲ್ಲ, ಅದೇ ಸಂತೋಷ ನನಗೆ. ಅಲ್ಲ, ನಿಮಗೆ ಹೇಳಬೇಕು ಅಂತಿದ್ರೆ ಕೃಷ್ಣನದ್ದು ಕೂಡ ಬಂಡಿ ಅಂತಲೇ ಹೇಳಿ, ಆಕ್ಷೇಪ ಏನಿಲ್ಲ. ಇಲ್ಲಪ್ಪ ಕೃಷ್ಣ, ಪಾಂಡವರ ಕಡೆಗೆ ಬರಬೇಕಾದವ ದಾರಿ ತಪ್ಪಿ ಹೋದೆ, ಅದೇ ಹೇಳಿದ್ದು. ಹೌದು, ಗೊತ್ತುಂಟು. ಆದ್ರೆ ನಮಗೊಂದು ಕೃಷ್ಣ, ಏನು? ಒಂದು ಹೊತ್ತು ಆದ್ರೂ ಅಡ್ಡಿಲ್ಲ, ಉಂಡ ಮನೆ ನೆನಪಿರ್ತದೆ ನಮ್ಗೆ. ಕೆಲವರಿಗೆಲ್ಲ ಹಾಲುಂಡದ್ದು ನೆನಪಿರುವುದಿಲ್ಲ ಕೃಷ್ಣ.
ಹಾಗಾಗಿ ನಾ ಹೇಳುವುದು, ಒಂದು ಹೊತ್ತಿನ ಊಟಕ್ಕೆ ಬೇಕಾಗಿ ನಾ ಪಕ್ಷ ಬದಲು ಮಾಡಿ ಹೋಗಿದ್ದೇನೆ. ವಿಶೇಷ ಅಲ್ಲ, ಕೌರವನ ಅನ್ನ ಉಂಡಂತಹ ದೂರ್ವಾಸರಿಗೂ ಕೂಡ ದಾರಿ ತಪ್ಪಿ ಹೋಗುತ್ತದೆ. ಗೊತ್ತುಂಟು ನಿನಗೆ? ಹೌದೌದೌದು. ಅದಕ್ಕೆ ಜಾಗ್ರತೆ ಮಾಡಿ, ನೀ ಸಂಧಾನಕ್ಕೆ ಹೋದ ಅವನ ಮನೆಯಲ್ಲಿ ಊಟ ಮಾಡಲಿಲ್ಲ. ಹೌದೌದು. ಆ ಬುದ್ಧಿ ನಮಗೆ ಬೇಕಲ್ಲ. ಬಿಡು, ಪಾಂಡವರ ಮಾವನಾದವ ಕೌರವ ಪಕ್ಷಕ್ಕೆ ಹೋದೆ. ಹೌದಲ್ಲ, ಇರ್ಲಿ ಬಿಡು. ಹೆಣ್ಣು ಕೊಟ್ಟ ಮನೆ, ತಂಗಿಯೂ ಇಲ್ಲ ಭಾವನೂ ಇಲ್ಲ. ಅಲ್ಲ, ಭಾವನ ಮಕ್ಕಳಿದ್ದಾರಲ್ಲ, ತಂಗಿಯ ಮಕ್ಕಳಿದ್ದಾರಲ್ಲ. ಹಾಗೆ ನೋಡಿದ್ರೆ ಕೃಷ್ಣ, ತಂಗಿ ಕೊಟ್ಟ ಮನೆ, ತಂಗಿಯೂ ಇದ್ದಾಳೆ ಭಾವನೂ ಇದ್ದಾನೆ, ಹೆಚ್ಚು ಕೇಳಿದ್ರೆ ಒಬ್ಬ ಒಳ್ಳೆಯ ಅಳಿಯ ಆಗಿ ಹೋದ. ಅಂತಹ ಮನೆಗೆ ಹೆಣ್ಣು ಕೊಟ್ಟ ಮೇಲೂ ಅಣ್ಣ ಒಂದು ಪಕ್ಷಕ್ಕೆ ತಮ್ಮ ಒಂದು ಪಕ್ಷಕ್ಕೆ ಹೋದ್ರೆ ತಪ್ಪಾಗುವುದಿಲ್ಲ ಅಂತ ಕೃಷ್ಣ. ಆದ್ರೆ ಸಕ್ರಿಯವಾಗಿಲ್ಲಲ್ಲ ಅಣ್ಣ ತಮ್ಮ. ಆದ್ರೂ ಒಂದು ಪಕ್ಷ ಅಲ್ಲಿ ಉಂಟಲ್ಲ, ಇದು ರಾಜಕಾರಣ ಕೃಷ್ಣ. ಅಣ್ಣ ಒಂದು ಪಕ್ಷದಲ್ಲಿರಬೇಕು, ತಮ್ಮ ಒಂದು ಪಕ್ಷದಲ್ಲಿರಬೇಕು. ಕಾಣುವವರ ಕಣ್ಣಿಗೆ ಯಾವ ಪಕ್ಷ ಗೆದ್ರು ನಮ್ಮನೆಯಲ್ಲಿ ಅಧಿಕಾರ ಇರಬೇಕು, ಅಧಿಕಾರ ಇರುತ್ತದೆ ಅಂತ. ಇದು ರಾಜಕಾರಣದ ಧರ್ಮ. ಹೌದೌದು. ಆ ಮಟ್ಟಿಗೆ ನಿನ್ನನ್ನು ನೋಡಿ ಕಲೀಲಿಕ್ಕುಂಟು ಕೃಷ್ಣ, ನಮಗೆಲ್ಲ ಬರ್ದೇ ವರ್ಷ ಆದದ್ದು ಬಿಟ್ರೆ. ಹಾ ಅಲ್ಲ, ಅದು ಅದು ಹಾಗೆ ಪಾಲಾಗುವುದಕ್ಕೆ ಮುಖ್ಯವಾದ ಕಾರಣ ನೀನೀಗ ಯಾರನ್ನು ಆಶ್ರಯಿಸಿಕೊಂಡಿದ್ದೀರೋ ನೀವು, ಆ ಕೌರವನೇ ಹೌದುತ್ತಾನೆ, ಬಂದು ಕೇಳಿದ್ರಿಂದ ಪಾಲಾದಲ್ವಾ. ಅದಲ್ಲ, ಈಗ ಭೂಪತಿಗಳಾದಂತಹ ನೀವು ಕರ್ಣನ ಬಂಡಿಗೆ ಸಾರಥಿಗಳಾದ್ರಿ. ಸಾರಥ್ಯ ಸರಿಯೋ? ದೊಡ್ಡವರು ಸಣ್ಣ ಕೆಲಸ ಮಾಡಿದ್ರೆ ತಪ್ಪು. ಹಾಗೆ ನೋಡಿದ್ರೆ ಕೃಷ್ಣ, ಪ್ರಪಂಚ ವ್ಯವಸ್ಥೆಯಲ್ಲಿ ವಿಶ್ವಸಾರಥಿ ಎನ್ನುವ ನೆಗಳತೆಗೆ ಪಾತ್ರನಾದ ನೀನು ಪಾರ್ಥಸಾರಥಿಯಾಗಿ ಬಂದಿದ್ದಕ್ಕಿಂತ ಸಣ್ಣದಾಯ್ತು ಇದು. ಅಲ್ಲ, ನೀವು ಹೇಗೆ ವಿಶ್ವಸಾರಥಿ ಅಂತ ಹೇಳ್ತೀರೋ, ಪಾರ್ಥಸಾರಥ್ಯ ಎನ್ನುವುದು ನನಗೆ ಬಿರುದು ಅಂತಲೇ ಅಂಗೀಕರಿಸಿದವ. ಹಾ, ನಿನಗಾಗುವಾಗ ಬಿರುದಾಗ್ತದೆ ಕೃಷ್ಣ, ನಮಗಾಗುವಾಗ ಕರ್ಮ ಆಗ್ತದೆ ಅಷ್ಟೇ ನೀನು ಹೇಳುವುದು. ಬಿಡು, ಆದರೆ ಸಾಮಾನ್ಯ ಕರ್ಣನಿಗೆ ಸಾರಥಿ ಸ್ಥಾನ ಕಡಿಮೆ ಅಂತ ನೀನು ಆಡುವುದಲ್ವಾ? ಹೌದಲ್ಲ, ಅವನ ಯೋಗ್ಯತೆ ಏನು ಅಂತ ಬೇಡುವ? ಯೋಗ್ಯತೆ ಉಂಟು ಕೃಷ್ಣ. ಜಾತಿಯ ನೆಲೆಯಿಂದ ನೋಡಿದರೆ ಅವನನ್ನು ಕಡಿಮೆ ಅಂತ ತಿಳಿದರೂ, ಅವನ ಯೋಗ್ಯತೆಯ ನೆಲೆಯಿಂದ ಅವನನ್ನು ಕಡಿಮೆ ಅಂತ ಗ್ರಹಿಸುವ ಹಾಗಿಲ್ಲಲ್ಲ. ಏನು ಹೆಚ್ಚು? ವರ್ತಮಾನ ಕಾಲದಲ್ಲಿ ಅಂಗರಾಜ್ಯದ ಅಧಿಪ ಅವನು. ಹಾ, ಆ ಕಡೆ ಹೋಗ್ಲಿಲ್ಲ ಅವ, ಆದರೂ ಹೌದು, ಹೆಸರಿಗೆ ಹೌದು. ಅದನ್ನು ಮೀರಿ ಕೌರವ ಸೇನಾಧಿಪತಿ. ಹಾ, ಈಗ ನಿನ್ನೆಯಿಂದ ಹಾಗೆ ಕೌರವ ಸೇನಾಧಿಪತಿಗೆ ಕೌರವ ಪಕ್ಷದಲ್ಲಿರುವನ ಸಾರಥಿಯಾಗಿ ಒದಗಿ ಬಂದದ್ದು. ಅದಕ್ಕೂ ಮೀರಿ ಕೃಷ್ಣ ಇನ್ನೊಂದುಂಟು. ಏನು? ಸುಮ್ಮನೆ ನಾ ಬಂದದ್ದಲ್ಲ, ಮತ್ತೆ ಪತನ ಹೊಂದಿ ಈ ಪ್ರದೇಶಕ್ಕೆ ಬಂದು ಕುಳಿತವ ಅಲ್ಲ, ನಾ ಏರಿಯೇ ಬಂದು ಕುಳಿತವ. ಉತ್ಥಾನವೋ? ಹೌದು, ಉತ್ಥಾನ. ಯಾವ ಸ್ಥಾನ? ಕಂಡವರು ಯಾರಿಗೂ ಇದು ಕರ್ಣನ ಶಲ್ಯನ ಉತ್ಥಾನ ಅಂತ ಅನ್ನಿಸುವುದಿಲ್ಲ, ಅಧಪತನ ಅಂತಲೇ ಅನ್ನಿಸ್ತದೆ. ನೋಡು, ತ್ರಿಪುರಾಸುರರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಪರಮೇಶ್ವರ ಭೂಮಿಯನ್ನೇ ರಥವಾಗಿಸಿ, ಸೂರ್ಯಚಂದ್ರರನ್ನು ಗಾಲಿಯಾಗಿಸಿ, ವೇದಗಳನ್ನು ಅಶ್ವವನ್ನಾಗಿಸಿ, ಮಹೇಂದ್ರ ಮೇರು ಪರ್ವತವನ್ನೇ ಧನುಸ್ಸಾಗಿಸಿ, ವಾಸುಕಿಯನ್ನೇ ನೇಣಾಗಿಸಿ, ಮಹಾವಿಷ್ಣುವನ್ನು ಬಾಣವನ್ನಾಗಿಸಿ ಹೊರಟಾಗ ಈಶ್ವರನಿಗೆ, ಆ ಶಿವನಿಗೆ, ಮಹಾಬಲನಿಗೆ ಸಾರಥಿಯಾದವರು ಯಾರು? ಬ್ರಹ್ಮದೇವ. ರಥಿಕ ಮಹಾಬಲ ಹೌದಲ್ಲ? ಹೌದು. ಹಾ, ಈಶ್ವರನೇ ಹೌದಲ್ಲ? ಈಗ ಏನು ಗೊತ್ತುಂಟು, ನಮ್ಮ ರಥಿಕನನ್ನು ಶಿವನನ್ನಾಗುವುದಕ್ಕೆ ಮಾವ ನೀವು ಬ್ರಹ್ಮನಾಗಿ ಬರಬೇಕು ಅಂತ ಕೌರವ ಕೇಳಿಕೊಂಡದ್ದು. ಏರಿಸಿದ್ದಾನೆ ಸಾಕಷ್ಟು, ಏರಿದ್ದು ಬ್ರಹ್ಮಸ್ಥಾನಕ್ಕೆ. ಈಗ ಒಳ್ಳೆ ಗಾಳಿ ಹಾಕುವ ಕೆಲಸ ಮಾಡಿದ್ದಾನೆ. ನಿನಗೆ ಗಾಳಿ ಹಾಕುವ ಹಾಗೆ ಕಂಡಿತ್ತು, ಉಬ್ಬಿದ್ದೀರಿ ನೀವು. ದೇವ ಸಾರಥಿಯಾದ ಮಾತಲಿ ರಾಮನಿಗೆ ಸಾರಥ್ಯ ಮಾಡಲಿಲ್ವಾ? ದೇವರ್ಕಳೆನಿಸಿದವರು ಭೂಮಿಯಲ್ಲಿದ್ದವರಿಗೆ ಸಾರಥ್ಯ ಮಾಡ್ತಾರೆ. ಹಾಗಾದರೆ ಸಾರಥ್ಯ ಅಂದ್ರೆ ಏನು? ಸಾರಥ್ಯದ ನೆಲೆಯಿಂದಲೇ ವಿಜೃಂಭಿಸುವುದು. ಸರಿ, ಹೋಗಿ ಕೇಳು. ಏನನ್ನು? ಸಾಮಾನ್ಯರಲ್ಲಿ ಕೇಳಿದ್ರೆ, ಇವತ್ತು ಏನು ಪ್ರಸಂಗ ಕೇಳಿದ್ರೆ ಅವರೆಲ್ಲ ಕರ್ಣಾರ್ಜುನ ಅಂತಲೇ ಹೇಳ್ತಾರೆ. ಪ್ರಾಜ್ಞರಲ್ಲಿ ಹೋಗಿ ಕೇಳು, ಕೆಲವರಲ್ಲಿ ಹೇಳ್ತಾರೆ. ಏನು ಪ್ರಸಂಗ? ಶಲ್ಯ ಸಾರಥ್ಯ ಪ್ರಸಂಗ ಇವತ್ತು. ಹಾಗೂ ಹೇಳ್ತಾರೆ? ಹೌದು, ಇರಬಹುದು ನಿಮ್ಮ ಪಕ್ಷದವರು. ಪ್ರಸಂಗಕ್ಕೆ ಹೆಸರು ಶಲ್ಯ ಸಾರಥ್ಯ ಆದದ್ದು ಯಾಕೆ? ಶಲ್ಯ ಭೂಪತಿಯಾದ ನಾ ಸಾರಥಿಯಾಗಿ ಬಂದ ಮೇಲೆ. ಹಾ ಕೃಷ್ಣ, ನೀವೊಬ್ಬ ಅರ್ಜುನನಿಗೆ ಸಾರಥಿಯಾದರೆ ತಪ್ಪು ಆಗುವುದಿಲ್ಲ ಅಂತಾದರೆ, ಕೌರವ ಪಕ್ಷವನ್ನು ಗೆಲ್ಲಿಸುವುದಕ್ಕೆ ಬೇಕಾಗಿ, ಕೌರವರನ್ನು ವಿಜೃಂಭಿಸುವುದಕ್ಕೆ ಬೇಕಾಗಿ, ಮತ್ತೆ ನಾ ಕಂಡುಕೊಂಡ ಸಮಾಧಾನ ಏನು ಗೊತ್ತುಂಟೋ? ಏನು? ಕರ್ಣನ ಸಾಮರ್ಥ್ಯ. ಮಾಗದನನ್ನು ಸೋಲಿಸುವುದಕ್ಕೆ ಬೇಕಾಗಿ ನೀನು, ಅರ್ಜುನ, ಭೀಮ ಎಲ್ಲ ಒಟ್ಟಾಗಿ ಹೋಗಿದ್ರಂತೆ. ಹೌದು. ಧರಣಿಪತಿ ಕೇಳಿತ್ತ ಭೀಮ ಕೃಷ್ಣಾರ್ಜುನರು ನಡೆದು ಪಯಣದ ಮೇಲೆ ಪಯಣವನ್ನು ಗೈದು ಹೋದ್ರಿ. ಎಷ್ಟು ದಿವಸ ಬೇಕಾಯ್ತು? 14 ದಿನ ತಗೊಂಡ್ರಿ ಅಂತೆ. ಹೌದೌದು. ಆದರೆ ನಡೆದ ಹೋರಾಟದಲ್ಲಿ, ಅರೆಗಳಿಗೆಯ ಹೋರಾಟದಲ್ಲಿ ಮಾಗದನನ್ನು ಮಣಿಸಿ ಮಾಲಿನಿ ನಗರವನ್ನು ಪಾರಿತೋಷಕವಾಗಿ ಪಡೆದಂತಹ ಕರ್ಣ ಭುಜಬಲದಲ್ಲಿ ಕಡಿಮೆ ಇಲ್ಲ ಅಂತಾಯ್ತು. ಅಂತಹ ಬಲಾನ್ವಿತನಾದಂತಹ ಕರ್ಣನಿಗೆ ಶಲ್ಯನಾಗಿ ನಾ ಸಾರಥ್ಯ ಮಾಡುವುದು.
ಕರ್ಣ ಮಣಿಸಿದ್ದು ಮಾತ್ರ ಕೊಲ್ಲಿಲ್ಲ ಜರಾಸಂಧನನ್ನು ಕೊಲ್ಲಿಲ್ಲ. ಹಾ, ಈ ಭೀಮ ಹಾಗೆ ಬಿಟ್ಟು ಬಂದದ್ದಲ್ಲ. ಆದ್ರೂ ದಿನ ಅಲ್ಲಿ ಸೋದುವುದು ಗೆಲ್ಲುವುದು ಕೇವಲ ದೈಹಿಕವಾಗಿ ಅಲ್ಲ, ಮಾಗದ ಸೋತು ಕೊಟ್ಟಿದ್ದಾನಲ್ವ ಪಾರದೋಷಕ. ಹೌದಪ್ಪ, ಒಪ್ಪಿದ್ದಾನೆ ಅಂತ ಇದನ್ನು ನಾವು ಆಲೋಚಿಸಬೇಕು. ಕೃಷ್ಣ, ನೀ ಆಲೋಚನೆ ಮಾಡು. ಅಲ್ಲ ಅಲ್ಲ, ಮಾಗದನ್ನ ಎದುರು 17 ಬಾರಿ ಓಡಿದವ ಎಲ್ಲಿ, ಮಾಗದನ್ನ ಎದುರು ಅರ್ಧ ಗಳಿಗೆಯಲ್ಲಿ ಗೆದ್ದವ ಎಲ್ಲಿ. ಸರಿ ಸರಿ ಸರಿ, ಒಪ್ಪಿದ್ದಾನೆ ಮಾಗಧ, ಕೊಟ್ಟಿದ್ದಾನೆ ಕಪ್ಪವನ್ನು. ಅದು ಕರ್ಣನ ಪರಾಕ್ರಮಕ್ಕೋ ಅಲ್ಲ ಹಸ್ತಿನಿಯ ಪೀಠಕ್ಕೆ ಗೌರವ ಅಂತ ಕೊಟ್ಟದ್ದು ಅನ್ನುವುದು ಒಂದು ಬದಿಯಲ್ಲಿ ಉಂಟು. ಮತ್ತೆ ನೋಡುವ, ಹಸ್ತಿನಿಯ ಪೀಠಕ್ಕೆ ಗೌರವ ಹೌದು ಅಂತಾದ್ರೆ ಕುರುಪಕ್ಷೀಯ ಸೇನಾನಿಗೆ ನಾ ಸಾರಥಿಯಾಗಿ ಬಂದದ್ದು. ಮತ್ತೆ ನಿರಂತರವಾದ ಕಾರ್ಯಕ್ರಮಗಳು, ಯುದ್ಧ ಒಂದರ ಮೇಲೊಂದು, ಯಾರ್ಯಾರು ಯಾವ್ಯಾವ ಪಾತ್ರ ಯಾವ್ಯಾವಾಗ ಮಾಡಬೇಕಾಗಿ ಬರ್ತದೆಯೋ ಯಾರಿಗೂ ಗೊತ್ತಾಗುವುದಿಲ್ಲ. 17 ದಿವಸ ಆಯ್ತು ಆರಂಭ ಆಗಿ. ನಿನ್ನೆ ಒಂದು ಪಾತ್ರ ಮಾಡಿದವ, ಇವತ್ತೊಂದು ಪಾತ್ರ ಮಾಡಬೇಕು. ಹೌದು, ಪಾತ್ರವೇ ಬೇರೆ ಆಗುತ್ತದೆ. ಹೌದು, ಹಾಗೆ ಅನಿವಾರ್ಯತೆ ಇರುವುದರಿಂದ ಕರ್ಣನ ಬಂಡಿಯನ್ನು ಹೊಡೆಯುವುದನ್ನೇ ತಪ್ಪು ಅಂತ ಗ್ರಹಿಸುವ ನೀನು, ನೀ ಮಾಡುವ ಕೆಲಸ ಏನು? ಅದೇ ಬಂಡಿ ಹೊಡೆಯುವ ಕೆಲಸ ಅಲ್ವಾ ಕೃಷ್ಣ? ಬಂಡಿ ಹೊಡೆಯುವ ಕೆಲಸ ಹೌದು, ಆದ್ರೆ ಯಾರದ್ದು ಅಂತುಂಟು? ಆರಂಭ ನೀವು ಮಾಡಿದ್ರಿ, ಅದು ಸರಿ ಉಂಟದ ಆರಂಭ ನೀವು ಮಾಡಿದ್ದು ಸರಿ ಉಂಟು. ಯಾವುದು? ಕರ್ಣನ ಬಂಡಿಯನ್ನು ಹೊಡೆಯುವುದು ದುರ್ನೀತಿ ಹೌದು ಅಂತ ಆರಂಭ ಮಾಡಿದ್ರಿ. ದುರ್ನೀತಿ ಅಂತ ನಿಮಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಮಾತ್ರ ಅಲ್ಲ, ನನ್ನನ್ನು ಆಕ್ಷೇಪಿಸ್ತೀರಿ ನಾ ಸಾರಥ್ಯ ಮಾಡುವುದಕ್ಕೆ. ನಾನು ಯಾರ ಸಾರಥ್ಯ ಮಾಡ್ತಾ ಇದ್ದೇನೆ, ಯಾಕೆ ಸಾರಥ್ಯ ಮಾಡ್ತಾ ಇದ್ದೇನೆ ಎನ್ನುವಂತಹ ಸ್ವರೂಪ ಜ್ಞಾನ ಇಲ್ಲದೆ ನನ್ನ ವ್ಯವಹಾರ ಇಲ್ಲ. ಮತ್ತೆ ನಾನು ಯಾರಿಗೆ ಸಾರಥ್ಯ ಮಾಡ್ತಾ ಇದ್ದೇನೆ? ನನ್ನ ಭಾವನೆಗೆ ಸಾರಥ್ಯ ಮಾಡ್ತಾ ಇರುವುದು. ಭಾವ ಹೀಗೆ ಯುದ್ಧದಲ್ಲಿ ತೊಡಗಿರುತ್ತಾ ನಾ ಮತ್ತೇನು ಮಾಡುವುದಕ್ಕೆ ಸಾಧ್ಯ? ಯಾಕಂದರೆ ಶಸ್ತ್ರ ಹಿಡಿದು ಯುದ್ಧ ಮಾಡುವುದಕ್ಕಿಲ್ಲ ಅಂತ ನಿಮ್ಮೊಡೆಯನಾದಂತಹ ಕೌರವನೇ ನನ್ನ ಕೈ ಕಟ್ಟಿ ಹಾಕಿ ಆಗಿದೆ. ಮತ್ತೆ ನನ್ನ ಅಳಿಯ ಅಥವಾ ತಂಗಿ, ತಂಗಿಯ ಗಂಡ ಅಥವಾ ಅವರ ಸಂಬಂಧಿಕರು ಅಥವಾ ಅತ್ತೆಯ ಮಕ್ಕಳು ಎಲ್ಲರೂ ಅವರೆಲ್ಲ ಹೋರಾಟ ಮಾಡುವಾಗ ನಾನು ಈ ಹೋರಾಟ ನನಗೆ ಸಂಬಂಧಪಟ್ಟದ್ದೇ ಅಲ್ಲ, ನಾ ಶಸ್ತ್ರ ಹಿಡಿಯುವುದಕ್ಕಿಲ್ಲ ಆದ್ದರಿಂದ ರಣಕಣ ಪ್ರವೇಶಿಸುವುದೇ ಇಲ್ಲ ಅಂತ ಸುಮ್ಮನೆ ಉಳಿಯುವುದಕ್ಕಾಗುತ್ತದೋ? ಮಾತ್ರ ಅಲ್ಲ, ಅರ್ಜುನ ನೀನು ಇಷ್ಟು ಮಾಡಿ ಸಾಕು ಅಂತ ನನ್ನನ್ನು ಆಹ್ವಾನಿಸಿದ್ದಾನೆ, ಭಕ್ತಿಪೂರ್ವಕವಾಗಿ ಆಹ್ವಾನಿಸಿದ್ದಾನೆ, ವಿನೀತನಾಗಿ ಆಹ್ವಾನಿಸಿದ್ದಾನೆ, ಆದ್ದರಿಂದ ಬಂದು ಕೂತಿದ್ದೇನೆ, ಮಾಡಿದ್ದೇನೆ. ಆದ್ದರಿಂದ ಇದನ್ನು ಹೊರತುಪಡಿಸಿ ಕುರುಕ್ಷೇತ್ರದಲ್ಲಿ ನಾ ಮಾಡಬಹುದಾದದ್ದು ಮತ್ತೊಂದಿಲ್ಲ. ಮತ್ತು ಈ ಕುರುಕ್ಷೇತ್ರದಿಂದ ಈ ಸಂದರ್ಭದಲ್ಲಿ ಹೊರಗುಳಿಯುವುದಕ್ಕೆ ನನ್ನ ಮನಸ್ಸು ಇರುವುದಿಲ್ಲ. ತಂಗಿ, ತಂಗಿಯ ಗಂಡಂದಿರು, ತಂಗಿಯ ಗಂಡನೋ ಮಕ್ಕಳೋ ಎಲ್ಲರೂ ಯುದ್ಧದಲ್ಲಿ ಉದ್ಯುಕ್ತರಾಗಿರುವಂತಹ ಕಾಲಕ್ಕೆ ನಮಗೂ ಅವರಿಗೂ ಸಂಬಂಧವೇ ಇಲ್ಲ, ತಂಗಿ ಮಕ್ಕಳಿಗೂ ನನಗೂ ಏನೂ ಸಂಬಂಧವೇ ಇಲ್ಲ ಅಂತ ನನ್ನಂಥವನಿಗೆ ತಿಳ್ಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಂತ ತಿಳಿದುಕೊಳ್ಳುವವರಿದ್ದಾರೆ, ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತಂಗಿ ತಂಗಿ ಮಕ್ಕಳ ಎದುರೇ ಕತ್ತಿ ಹಿಡಿಯುವವರು ಕೂಡ ಇದ್ದಾರೆ. ಅಲ್ಲ ಅಂತಲ್ಲ, ಅದೆಲ್ಲ ಬಿಡೋಣ, ಇದು ನಮ್ಮ ಸಾಂಸಾರಿಕ ಕೌಟುಂಬಿಕ ವಿಚಾರ ಆಯ್ತು. ತಂಗಿಯ ಮಕ್ಕಳ ಎದುರು ಕತ್ತಿ ಹಿಡಿಯುವವರಿದ್ದಾರೆ, ಸ್ವಂತ ಮಾವನನ್ನು ಕೊಲ್ಲುವವರಿದ್ದಾರೆ, ಹೌದೌದು ಇದ್ದಾರೆ. ಆದರೆ ನಮ್ಮ ನಮ್ಮ ವೃತ್ತಿಗೆ ಯೋಗ್ಯವಾದಂತಹ, ನಮ್ಮ ನಮ್ಮ ಯೋಗ್ಯತೆಗೆ ಯೋಗ್ಯತೆಗೆ ಯೋಗ್ಯವಾದಂತಹ ವೃತ್ತಿಯನ್ನು ಆಚರಿಸಬೇಕು. ಕಡಿಮೆ ಅಂತ ಬೇಡುವ, ಅರಸರಲ್ವೋ ನೀವು, ಅರಸರಿಗೆ ಒಂದು ಧರ್ಮ ಅಂತ ಇಲ್ವೋ? ಧರ್ಮವಲ್ ಅರಸರಿಗೆ ಹೀನ ಕಾರ್ಯವ ಪಲ್ಲೆಯ
ಚಮ್ಮಟಿಕೆಯ ಪಿಡಿದ ಶ್ವವ ನಡೆಸುವ ಮರ್ಮವದರು